ಇದೀಗ ಮೊದಲನೇ ಪ್ರಮುಖ ದೇಶೀಯ ಸುದ್ದಿ ಅಂದ್ರೆ ಇನ್ನೇನು ಪಂಚರಾಜ್ಯ ಚುನಾವಣೆ ಸನಿಹದಲ್ಲೇ ಇರುವಾಗ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಸಮರ ಜೋರಾಗಿಯೇ ಇದೆ ಇನ್ನು ಪೋಸ್ಟರ್ ಸಮರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪೌರಾಣಿಕ ಟಚ್ ಕೊಟ್ಟಿರೋದೇ ವಿಶೇಷ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯ ಸನಿಹದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ವಾರ್ ಶುರುವಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾವಣ ದಾನವ ಅವತಾರಗಳಲ್ಲಿ ತೋರಿಸುವ ಫೋಟೋಗಳು ವೈರಲ್ ಆಗುತ್ತಿವೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ಹತ್ತು ತಲೆಯ ಚಿತ್ರ ಜೋಡಿಸಿ ರಾವಣನಿಗೆ ಹೋಲಿಕೆ ಮಾಡಿದ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಖಾತೆಯು ಭಾರತ ಅಪಾಯದಲ್ಲಿದೆ ಎಂಬ ಉಪಶೀರ್ಷಿಕೆಯಡಿ ಪೋಸ್ಟರ್ ರಿಲೀಸ್ ಮಾಡಿದೆ ಕಾಂಗ್ರೆಸ್ ಪಕ್ಷದ ಪ್ರೊಡಕ್ಷನ್ ಹೌಸ್ನಲ್ಲಿ ತಯಾರಾಗುತ್ತಿರುವ ಸಿನಿಮಾವನ್ನ ಅಮೆರಿಕ ಮೂಲದ ಉದ್ಯಮಿ ಜಾರ್ಜ್ ಸೋರಸ್ ನಿರ್ದೇಶನ ಮಾಡಲಿದ್ದಾರೆ ಎಂಬಂತೆ ಪೋಸ್ಟರ್ ರೂಪೀಕರಿಸಲಾಗಿದೆ ಹೊಸ ಯುಗದ ಈ ರಾವಣನ ಕೆಲಸ ಹಿಂದೂ ಧರ್ಮ ನಿಂದಿಸುವುದು ರಾಮನ ಭಕ್ತರನ್ನ ಅವಮಾನಿಸುವುದು ಒಟ್ಟಿನಲ್ಲಿ ಭಾರತವನ್ನು ಸರ್ವನಾಶ ಮಾಡುವ ಗುರಿಯಾಗಿದೆ ಎಂಬಂತೆ ಬಿಂಬಿಸಲಾಗಿದೆ ಇದಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷವು ಪ್ರಧಾನಿ ಮೋದಿ ಅವರನ್ನ ಟೀಕಿಸುವ ಪೋಸ್ಟರ್ ಬಿಡುಗಡೆ ಮಾಡಿತ್ತು ಬಿಜೆಪಿ ಅರ್ಪಿಸುವ ಜುಮ್ಲಾಬಾಯ್ ಎಂಬ ಶೀರ್ಷಿಕೆಯ ಸಿನಿಮಾ ಎಂಬಂತೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಚಿತ್ರಗಳನ್ನಾದು ಬಳಸಿತ್ತು ಬಿಜೆಪಿಗೆ ಮತ್ತೆ ಟಾಂಗ್ ನೀಡಿರುವ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗವು ಪ್ರಧಾನಿ ಮೋದಿ ದಾನವನಿಗೆ ಹೋಲಿಕೆ ಮಾಡಿ ಮೋದನವ ಹೆಸರಿನಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿದೆ ಹಿಂದೂಸ್ತಾನ ಅಪಾಯದಲ್ಲಿದೆ ಎಂಬ ಶೀರ್ಷಿಕೆ ನೀಡಲಾಗಿದೆ ಮೊದನವ ಸಿನಿಮಾವನ್ನು ಭಾರತೀಯ ಜುಮ್ಲೆಭಾಯ್ ಪಾರ್ಟಿ ನಿರ್ಮಿಸುತ್ತಿದ್ದು ಮೋದಿ ಪರಮ ಮಿತ್ರ ಅದಾನಿ ನಿರ್ದೇಶನ ಮಾಡಲಿದ್ದಾರೆ ಎಂಬಂತೆ ಪೋಸ್ಟರ್ ರೂಪಿಸಿದೆ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಜನ ವಿರೋಧಿ ಮಾನವೀಯತೆ ವಿರೋಧಿ ಸರ್ವಧರ್ಮ ಸಹಬಾಳ್ವೆಯ ಭಾರತವನ್ನ ವಿನಾಶ ಮಾಡುವುದೇ ಅವರ ಗುರಿ ಎಂಬಂತೆ ಈ ಪೋಸ್ಟರ್ನಲ್ಲಿ ಬಿಂಬಿಸಲಾಗಿದೆ